ಮುಂದುವರೆದ ಭಾಗವನ್ನು ಈಗ ನೋಡೋಣ. ಮತ್ತೊಮ್ಮೆ ಪೇಜ್ ನಂಬರ್ 52 ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 52 ಕೆಳಗೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಸೇರಿಸಿ ಹೇಳಿಸಿ ಮತ್ತು ಬರೆಯಿಸಿ. ಇಲ್ಲಿ ಅಕ್ಷರಗಳು ಬಿಟ್ಟಿದೆ, ಅವುಗಳನ್ನು ಸೇರಿಸಿ ಒಟ್ಟಿಗೆ ಓದಿ ಅವುಗಳನ್ನ ನೀವು ಬರೀಬೇಕು. ಈಗ ನನ್ನ ಜೊತೆನೆ ಬರೀರಿ, ಟೆಕ್ಸ್ಟ್ ಬುಕ್ ನಿಮ್ಮ ಹತ್ರ ಇದೆ ಅಲ್ವಾ, ಎಲ್ಲೂ ಟೆಕ್ಸ್ಟ್ ಬುಕ್ ಇಟ್ಕೊಂಡಿದ್ದೀರಾ ಅಲ್ವಾ. ಈಗ ನನ್ನ ಜೊತೆನೆ ನೀವು ಬರೀಬೇಕು. ಇಲ್ಲಿದೆ, ಕೆಳಗೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಸೇರಿಸಿ ಹೇಳಿಸಿ ಮತ್ತು ಬರೆಯಿಸಿ. ಈಗ ಎಲ್ಲರೂ ನನ್ನ ಜೊತೆ ಬರೀತೀರಲ್ವಾ, ಡ್ಯಾಶ್ ವ, ಇದು ಯಾವ ಅಕ್ಷರ? ವ. ಯಾವ ಅಕ್ಷರ? ವ. ಇಲ್ಲಿದೆ ನೋಡಿ, ಯಾವ ಪದ ಇದು? ಲವ. ಇಲ್ಲಿ ವ ಇದೆ, ಇಲ್ಲಿ ಯಾವ ಅಕ್ಷರ ಬರಬೇಕು? ಯಾವ ಅಕ್ಷರ? ಲ. ಇಲ್ಲಿ ಯಾವ ಅಕ್ಷರ ಬರಬೇಕು? ಲ. ಲ ವ ಲವ. ಏನಾಯ್ತು? ಲವ. ಬರೀರಿ ಇಲ್ಲಿ ಮೊದಲನೇ ಡ್ಯಾಶ್ ಅಲ್ಲಿ ಲ ಅಕ್ಷರವನ್ನ ಬರೆಯಿರಿ. ಎರಡನೇದು ಡ್ಯಾಶ್ ರ, ಎರಡನೇದು ಡ್ಯಾಶ್ ರ. ಎಲ್ಲಿದೆ? ಯಾವ ಪದ? ಕರ. ಇಲ್ಲಿ ರ ಅಕ್ಷರ ಇದೆ, ಇಲ್ಲಿ ಯಾವ ಅಕ್ಷರ ಬರಬೇಕು? ಯಾವ ಅಕ್ಷರ? ಕ. ಇಲ್ಲಿ ಯಾವ ಅಕ್ಷರ ಬರಬೇಕು? ಕ. ಕ ರ ಕರ. ಯಾವ ಅಕ್ಷರ? ಕ ರ ಕರ. ಇಲ್ಲಿ ಕ ಅಕ್ಷರವನ್ನ ಬರೆಯಿರಿ. ನೆಕ್ಸ್ಟ್ ಒನ್ ಡ್ಯಾಶ್ ಡ್ಯಾಶ್ ಮ ಲ. ಯಾವ ಪದ ಇದು? ಯಾವ ಪದ? ಕಮಲ. ಯಾವ ಪದ? ಕಮಲ. ಯಾವ ಪದ? ಕಮಲ. ಇಲ್ಲಿ ಮಾ ಇದೆ, ಲ ಇದೆ, ಮಾ ಇದೆ, ಲ ಇದೆ. ಯಾವ ಅಕ್ಷರ ಬಿಟ್ಟೋಗಿದೆ ಇಲ್ಲಿ? ಕ. ಯಾವ ಅಕ್ಷರ? ಕ. ಈಗೇನಾಗುತ್ತೆ? ಕ ಮ ಲ ಒಟ್ಟಿಗೆ ಸೇರಿಸಿ ಹೋದಾಗ ಏನಾಗುತ್ತೆ? ಕಮಲ. ಇಲ್ಲಿ ಬರೀರಿ ಕ ಅಕ್ಷರವನ್ನ ಮೂರನೇ ಡ್ಯಾಶ್ ಅಲ್ಲಿ. ನಾಲ್ಕನೇದು ಡ್ಯಾಶ್ ಕ ಡ್ಯಾಶ್ ಕ. ಯಾವ ಪದ ಅದು? ಯಾವ ಪದ? ಲಕ ಲಕ. ಯಾವ ಪದ? ಲಕ ಲಕ. ಕಾವಿದೆ, ಎರಡೂ ಕಡೆ ಕಾಯಿದೆ. ಯಾವ ಅಕ್ಷರ ಬಿಟ್ಟೋಗಿದೆ? ಲ ಅಕ್ಷರ. ಹಾಗಾಗಿ ಇಲ್ಲಿ ಯಾವ ಅಕ್ಷರ ಬರಬೇಕು? ಲ. ಲಕ ಲಕ. ಯಾವ ಪದ? ಲಕ ಲಕ. ಇಲ್ಲಿ ಲ ಮತ್ತೆ ಲ ನ ಬರೀರಿ ನಾಲ್ಕನೇ ಡ್ಯಾಶ್ ಅಲ್ಲಿ. ನೆಕ್ಸ್ಟ್ ಒನ್ ಐದನೇದು ಡ್ಯಾಶ್ ಗ. ಯಾವ ಪದ? ಡ್ಯಾಶ್ ಗ. ಈಗ ಇಲ್ಲಿ ಗ ಅಕ್ಷರ ಇಲ್ಲಿದೆ. ಇಲ್ಲಿ ಯಾವ ಅಕ್ಷರ ಬರಬೇಕು? ಹಾಗಾದ್ರೆ ಯಾವ ಅಕ್ಷರ? ಈ. ಯಾವ ಅಕ್ಷರ? ಈ ಗ. ಈಗ ಯಾವ ಅಕ್ಷರ? ಈಗ. ಈಗ ಡ್ಯಾಶ್ ಟ ಡ್ಯಾಶ್ ಟ. ಯಾವ ಪದ? ಊಟ. ಯಾವ ಪದ? ಊಟ. ಇಲ್ಲಿ ಎಲ್ಲಿದೆ? ಊಟ. ಇಲ್ಲಿ ಟ ಅಕ್ಷರ ಇದೆ ಅಲ್ವಾ. ಇಲ್ಲಿ ಯಾವ ಅಕ್ಷರ ಬಿಟ್ಟೋಗಿದೆ? ಊ. ಯಾವ ಅಕ್ಷರ? ಊ. ಊಟ ಊಟ. ಇಲ್ಲಿ ಊ ಅಕ್ಷರವನ್ನ ಬರೆಯಿರಿ. ಕೊನೆಯದು ಡ್ಯಾಶ್ ದನ ಡ್ಯಾಶ್ ದನ. ಯಾವ ಅಕ್ಷರ? ಯಾವ ಪದ? ಕದನ. ಯಾವ ಪದ? ಕದನ. ಇಲ್ಲಿ ದ ನ ಇಲ್ಲಿದೆ. ಇಲ್ಲಿ ಯಾವ ಅಕ್ಷರ ಬಿಟ್ಟೋಗಿದೆ? ಯಾವ ಅಕ್ಷರ? ಕ. ಯಾವ ಅಕ್ಷರ ಬಿಟ್ಟೋಗಿದೆ? ಕ. ಹಾಗಾಗಿ ಯಾವ ಅಕ್ಷರ ಬಿಟ್ಟಿದ್ದೀನಿ? ಕ. ಕ ದ ನ ಕದನ. ಲ ವ ಲವ. ಕ ರ ಕರ. ಕ ಮ ಲ ಕಮಲ. ಲ ಕ ಲಕ ಲಕ ಲಕ. ಈಗ ಈಗ. ಊಟ ಊಟ. ಕ ದ ನ ಕದನ. ಲವ ಕರ ಕಮಲ ಲಕ ಲಕ. ಈಗ ಊಟ ಕದನ. ಈಗ ಮುಂದಿನದು ಕೆಳಗೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ಕೊಡಲಾಗಿದೆ. ಸೂಕ್ತ ಅಕ್ಷರವನ್ನು ಗುರುತಿಸಿ ಹೇಳಿಸಿ ಮತ್ತು ಬರೆಯಿಸಿ. ಇಲ್ಲಿ ಕೆಳಗೆ ನೀಡಿರುವ ಇದರಲ್ಲಿ ಈ ಬಿಟ್ಟೋಗಿದೆಲ್ಲ ಈ ಅಕ್ಷರಗಳನ್ನ ಇಲ್ಲೇ ಆವರಣದಲ್ಲಿ ಕೊಟ್ಟಿದೆ. ಆವರಣದಲ್ಲಿ ಬ್ರಾಕೆಟ್ ಕಾಣಿಸ್ತಾ ಇದೆಲ್ಲ, ಈ ಆವರಣದಲ್ಲಿ ಆ ಉತ್ತರ ಅಕ್ಷರಗಳಿದೆ. ಅದನ್ನ ಸರಿಯಾದ ಅಕ್ಷರವನ್ನು ಆರಿಸಿ ನೀವು ಇಲ್ಲಿ ಖಾಲಿ ಬಿಟ್ಟಿರುವ ಜಾಗದಲ್ಲಿ ಬರೀಬೇಕು. ನೋಡೋಣ ಈಗ ಡ್ಯಾಶ್ ದ. ಇಲ್ಲಿ ಯಾವ ಪದ? ಕದ. ಯಾವ ಪದ? ಕದ. ಇಲ್ಲಿ ದ ಅಕ್ಷರ ಇದೆ, ಹಾಗಾಗಿ ಇಲ್ಲಿ ಯಾವ ಅಕ್ಷರ ಬರಬೇಕು? ಕ ಅಕ್ಷರ. ಇಲ್ಲಿ ಇಲ್ಲಿದೆ ಕ ಅಕ್ಷರ. ಇದು ಯಾವ ಅಕ್ಷರ? ಕ. ಇದು ಯಾವ ಅಕ್ಷರ? ಲ. ಇದು ಯಾವ ಅಕ್ಷರ? ಉ. ಇಲ್ಲಿ ದ ಇದೆ, ಇಲ್ಲಿ ಯಾವ ಅಕ್ಷರ ಬರಬೇಕು? ಕದ ಅನ್ನೋ ಪದಕ್ಕೆ ಯಾವ ಅಕ್ಷರ? ಕ ಅಕ್ಷರ ಬರಬೇಕು. ಯಾವ ಅಕ್ಷರ? ಕ. ಕ ದ ಕದ. ಇಲ್ಲಿ ಕ ಅನ್ನೋ
ಅಕ್ಷರವನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬರೆಯಿರಿ. ಕ ಕ ದ ಕದ ಡ್ಯಾಶ್ ಗ ಇದು ಯಾವ ಪದ? ಈಗ ಅನ್ನೋ ಪದ. ಇಲ್ಲಿ ಗ ಇದೆ, ಇಲ್ಲಿ ಯಾವ ಅಕ್ಷರ ಬರಬೇಕು? ಈ ಅನ್ನೋ ಅಕ್ಷರ ಬರಬೇಕು. ಇಲ್ಲಿ ಎಲ್ಲಿದೆ ಈ ಅನ್ನೋ ಅಕ್ಷರ? ಇದು ಯಾವ ಅಕ್ಷರ? ಕ. ಇದು ಯಾವ ಅಕ್ಷರ? ಈ. ಇದು ಯಾವ ಅಕ್ಷರ? ಲ. ನಿಮ್ಗೆ ಯಾವ ಅಕ್ಷರ ಬೇಕು ಇಲ್ಲಿ ಬರೆಯೋದಕ್ಕೆ? ಈ. ಯಾವ ಅಕ್ಷರ? ಈಗ ಓದಿ. ಈಗ ಈಗ. ನೆಕ್ಸ್ಟ್ ಒನ್ ಡ್ಯಾಶ್ ಟ ಕ. ಯಾವ ಅಕ್ಷರ ಇದು? ಯಾವ ಪದ ಇದು? ಕಟಕ. ಯಾವ ಇಲ್ಲಿ ಟ ಇದೆ, ಕ ಇದೆ. ಇಲ್ಲಿ ಯಾವ ಅಕ್ಷರ ಬರಬೇಕು? ಕ ಅನ್ನೋ ಅಕ್ಷರ ಬರಬೇಕು. ಎಲ್ಲಿದೆ ಇಲ್ಲಿ ಕ ಅನ್ನೋ ಅಕ್ಷರ? ಇದು ಯಾವ ಅಕ್ಷರ? ಕ. ಇದು ಯಾವ ಅಕ್ಷರ? ಈ. ಇದು ಯಾವ ಅಕ್ಷರ? ಲ. ನಿಮ್ಗೆ ಯಾವ ಅಕ್ಷರ ಬೇಕು? ಕ. ಅದಕ್ಕೆ ಸರ್ಕಲ್ ಮಾಡಿ ರೌಂಡ್ ಅನ್ನು ಹಾಕಿ ಇಲ್ಲಿ ಅಕ್ಷರವನ್ನ ಬರೆಯಿರಿ. ಈಗ ಏನಾಯ್ತು? ಕ ಟ ಕ ಕಟಕ. ಲಾಸ್ಟ್ ಒನ್ ಡ್ಯಾಶ್ ರಟ. ಇದು ಯಾವ ಪದ? ಕರಟ. ಯಾವ ಪದ? ಕರಟ. ಇಲ್ಲಿ ಯಾವ ಅಕ್ಷರ ಬರಬೇಕು? ರಾ ಇದೆ, ಟ ಇದೆ. ಅದಕ್ಕೆ ಮುಂಚೆ ಯಾವ ಅಕ್ಷರ ಬರಬೇಕು? ಕ ಬರಬೇಕು. ಇಲ್ಲಿ ಆವರಣದಲ್ಲಿ ಕಾನ ಅಕ್ಷರ ಎಲ್ಲಿದೆ ನೋಡಿ. ಇದು ಯಾವ ಅಕ್ಷರ? ಈ. ಇದು ಯಾವ ಅಕ್ಷರ? ಕ. ಇದು ಯಾವ ಅಕ್ಷರ? ಲ. ಕ ಅಕ್ಷರ ಎಲ್ಲಿದೆ? ಇದು ಕ ಅಕ್ಷರ. ಇದಕ್ಕೆ ವೃತ್ತವನ್ನ ಹಾಕಿ ಇಲ್ಲಿ ಕ ಅಕ್ಷರವನ್ನ ಬರೆಯಿರಿ. ಕ ರ ಟ ಕರಟ. ಯಾವ ಅಕ್ಷರ? ಕ ರ ಟ ಕರಟ. ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕ ಅನ್ನೋ ಅಕ್ಷರವನ್ನ ಬರೆಯಿರಿ. ಕ ದ ಕದ. ಈ ಗ ಈಗ. ಕ ಟ ಕ ಕಟಕ. ಕ ರ ಟ ಕರಟ. ಕದ ಈಗ ಕಟಕ ಕರಟ. ಇದಿಷ್ಟು ಬಿಟ್ಟ ಸ್ಥಳಗಳು. ಮುಂದಿನ ಮೇ ಚಿತ್ರ ಪೂರ್ತಿ ಮಾಡಿ ಬಣ್ಣ ಹಚ್ಚಲು ತಿಳಿಸಿ. ಇಲ್ಲಿ ಯಾವ ಚಿತ್ರ ನಿಮಗೆ ಕಾಣ್ತಾ ಇದೆ? ಯಾವ ಚಿತ್ರ ಇದೆ ಇಲ್ಲಿ? ಇಲ್ಲಿ ಆನೆ ಎಲಿಫ್ಯಾಂಟ್ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ? ಇದಕ್ಕೆ ಚುಕ್ಕೆಗಳನ್ನು ಇಟ್ಟಿದ್ದಾರೆ. ಆ ಚುಕ್ಕೆಯನ್ನು ಜೋಡಿಸಿ ಇದಕ್ಕೆ ಎಲಿಫ್ಯಾಂಟ್ಗೆ ಆನೆಗೆ ಬಣ್ಣವನ್ನು ಹಚ್ಚಿ. ಆಯಿತಾ? ಇದು ನಿಮಗೆ ಹೋಮ್ವರ್ಕ್. ಅಕ್ಷರಾಭ್ಯಾಸ ನಾಲ್ಕು ಎಲ್ಲ ಕಲ್ತವಂಗ ಆಯ್ತಲ್ವಾ? ಯಾವ್ಯಾವ ಅಕ್ಷರಗಳನ್ನ ಕಲಿತ್ರೆ ಅಕ್ಷರಾಭ್ಯಾಸ ನಾಲ್ಕರಲ್ಲಿ? ಇದು ಯಾವ ಅಕ್ಷರ? ಲ ಈ ಊ ಕ. ಯಾವ ಅಕ್ಷರಗಳು? ಲ ಈ ಊ ಕ. ಇದಿಷ್ಟು ಅಕ್ಷರಗಳು. ಲ ಈ ಈಚಲ, ಊ ಊಟ, ಕ ಕಡಗ. ಇದಿಷ್ಟು ಅಕ್ಷರಗಳನ್ನ ನೀವು ಅಭ್ಯಾಸ ಮಾಡಿದ್ದೀರಲ್ವಾ? ಈ ಪದಗಳನ್ನೆಲ್ಲ ಬರೆದು ಅಭ್ಯಾಸ ಮಾಡಿ ಒಂದೊಂದಾಗಿ ಪದಗಳನ್ನ ಬರೆದು ಆಗ ನಿಮಗೆ ಕನ್ನಡ ಓದಲು ಸುಲಭವಾಗಿ ಬರುತ್ತೆ. ಇದಿಷ್ಟು ಅಭ್ಯಾಸವನ್ನು ಮಾಡಿ ಎಲ್ಲರೂ ನಾಳೆಯಿಂದ ಟೆಸ್ಟ್ ಇದೆ, ಎಲ್ಲರೂ ಟೆಸ್ಟ್ಗೆ ಓದಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.